ವಸತಿ ಶಾಲೆಯ ಕೊಠಡಿಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವ ವಿದ್ಯಾರ್ಥಿನಿ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಕೋಡಿಗಲ್ ಗ್ರಾಮದ ನರಸಿಂಹಪ್ಪರವರ ಮಗಳು ಎಂಟನೇ ತರಗತಿಯ ತನುಶ್ರೀ ಎಂಬ ವಿದ್ಯಾರ್ಥಿನಿಯಾಗಿದ್ದಾಳೆ. ಚಿಂತಾಮಣಿ ತಾಲೂಕು ಚಿಲಕಲ ನೆರಪು ಹೋಬಳಿ ಗಡಿಗವಾರಹಳ್ಳಿ ಬಳಿಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ತನುಶ್ರೀ ಎಂದಿನಂತೆ ಬುಧವಾರ ರಾತ್ರಿ ಊಟ ಮಾಡಿ ಮಲಗಿದ್ದಾಳೆ. ನಂತರ ಗುರುವಾರ ಬೆಳಗಿನ ಜಾವ ವಿದ್ಯಾರ್ಥಿಗಳನ್ನ ಎಬ್ಬಿಸುವ ವೇಳೆ ತನುರವರ ಬಾಯಲ್ಲಿ ನೊರೆ ಹಾಗೂ ಮೂಗಿನಲ್ಲಿ ರಕ್ತ ಸೋರಿಸಿಕೊಂಡ ರೀತಿಯಲ್ಲಿ ಕೊಠಡಿಯಲ್ಲಿ ಕಾಣಿಸಿಕೊಂಡ ಪರಿಣಾಮ ವಸತಿ ಶಾಲೆಯ ಅಧಿಕಾರಿ ಸಿಬ್ಬಂದಿ ತಕ್ಷಣ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆದರೆ ಅಷ್ಟೊತ್ತಿಗೆ ವಿದ್ಯಾರ್ಥಿನಿ ಮೃತಪಟ್ಟಿರುವುದು ಬೆಳಕಿಗೆ ಬಂದಿದೆ. ಇನ್ನು ವಿದ್ಯಾರ್ಥಿನಿ ಸಾವಿನ ಬಗ್ಗೆ ಯಾವುದೇ ನಿಖರ ಮಾಹಿತಿ ತಿಳಿಯದೆ ಘಟನೆ ಸುತ್ತ ಅನುಮಾನಗಳ ಹುತ್ತ ಬೆಳೆದಂತಾಗಿದೆ. ವಿಷಯ ತಿಳಿದು ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಶೇಷಾದ್ರಿರವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಾಸ್ಪಿಟಲ್ ಸರ್ಕಾರಿ ಆಸ್ಪತ್ರೆ ಚಿಂತಾಮಣಿ ಕರ್ಕೊಂಡು ಬಂದು ಅವ್ರಿಗೆ ತೋರಿಸಿದಾಗ ಅವ್ರು ಮೃತಪಟ್ಟಿದ್ದಾರೆ ಅಂತ ತಿಳಿಸಿದ್ದಾರೆ. ಅದಕ್ಕೆ ಕಾನೂನು ರೀತಿಯಲ್ಲಿ ಏನೇನು ಕ್ರಮ ಇದೆಯೋ ಆ ಕ್ರಮಗಳ ಪ್ರಕಾರ ನಾವು ಕೈಗೊಂಡಿದ್ವಿ. ಅದರ ಪ್ರಕಾರ ಆಲ್ರೆಡಿ ನಾವು ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿದ್ವಿ. ಆ ಕಾನೂನಲ್ಲಿ ಏನು ಬರುತ್ತೋ ಆದೇಶ ಬರುತ್ತೋ ಅದನ್ನು ಪಾಲನೆ. ಇನ್ನು ಮೃತ ವಿದ್ಯಾರ್ಥಿಯ ಪೋಷಕರು ನೀಡಿದ ದೂರಿನ ಮೇರೆಗೆ ಕೆಂಚಾರ್ಲಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ.